ಯಾರಾದ್ರೂ ತಪ್ಪಾದ ವ್ಯಕ್ತಿಗಳನ್ನ ಮೀಟ್ ಮಾಡಿದಾಗ ಆ ರೀತಿಯ ಅನುಭವ ಆಗಿರೋದು ಉಂಟು. ಅಂಡ್ ಆಗಿದೆ ಕೂಡ. ಎಷ್ಟೊಂದ್ ಸಲ ಕೇಳ್ಕೊಂಡಿದ್ದೀನಿ ನಂಗೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ ಬೇಕಂತ. ಅವಾಗೆಲ್ಲ ಏನು ಬಂದಿಲ್ಲ, ಬಟ್ ಒಂದ್ ಬಿಕಿನಿ ಹಾಕದ ತಕ್ಷಣ ನೀವು ಥ್ರೆಡ್ ಒನ್ ಲೈನ್ ಕೇಳು ನಾವ್ ಇವಾಗ ಡಿಸೈಡ್ ಮಾಡಕ್ಕಾಗಲ್ಲ. ಬಿಕಾಸ್ ನರೇಷನ್ ಕೇಳಿದಾಗ ಏನಾಗುತ್ತೆ, ನಿಮ್ಮ ಪಾತ್ರ ಯಾವ ಕಾಲೇಜಿಗೆ ಸೇರ್ಕೊಂತೀನಿ, ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಪಿ ಜಿ ಫುಡ್, ನಾವು ಮಾತ್ರ ಹಿಂದೆ ಹೀರೋಯಿನ್ ಫ್ರೆಂಡ್ಸ್ ಬ್ಯಾಗ್ ನ ತಕೊಂಡು ನಿಂತಿರ್ತೀವಿ ಬಿಸಿಲಲ್ಲಿ, ಹೇಳೋರು ಅಯ್ಯೋ ಯಾವಾಗ ಹೇಳ್ತಾರೆ ಗುರು ಯಾವಾಗ ಹೇಳ್ತಾರೆ. ಡಲ್ ಮೇಕಪ್ ಮಾಡ್ತಾರೆ ಯಾಕಂದ್ರೆ ಹೀರೋಯಿನ್ ಬ್ರೈಟ್ ಆಗಿ ಕಾಣಿಸ್ತಾರೆ. ನಮಗೆ ಇಷ್ಟ ಆಗುವಂತ ಕಾಸ್ಟ್ಯೂಮ್ ನ ಹಾಕೊಳ್ಳೋದಕ್ಕೆ ಬಿಡಲ್ಲ, ಡಲ್ ಆಗಿರ್ಬೇಕು, ಡಲ್ ಆಗಿರ್ಬೇಕು, ಡಲ್ ಆಗಿರ್ಬೇಕು. ರೀಸೆಂಟ್ ಆಗಿ ಹೆಸರೇಳಲಯ ಪ್ರೊಡಕ್ಷನ್ ಆಗ್ಬೇಕಿತ್ತು, ಬಟ್ ಈಗ ನೋಡ್ತಾ ಇದ್ದೀರಾ ಬಿಗ್ ಬಾಸ್? ಇಲ್ಲ ಇಲ್ಲ, ಒಂದ್ ವಾರ ನೋಡಿದೆ. ಒಂದ್ ವಾರ ಆದ್ಮೇಲೆ ನಮ್ಮ ಮನೇಲಿ ಬೈದಕ್ಕೆ ಶುರು ಮಾಡಿದ್ರು ಅದನ್ನ ಹಾಕ್ದಾಗ. ಅಂಡ್ ಅದಕ್ಕೆ ಆ ಒಂದು ಇದ್ರಲ್ಲೇ ನಾನು ಈ ಫಿಟ್ನೆಸ್ ಮತ್ತೆ ಸ್ಟಾರ್ಟ್ ಮಾಡದ್ನಲ್ಲ, ಅವಾಗ ನಂಗೆ ಅನ್ಸ್ತು ಬೇಕಾ ಇದು ನಮ್ಗೆ ನೋಡೋದು, ಯಾಕಂದ್ರೆ 8:00 ಅಥವಾ 9:00 ಊಟ ಮಾಡ್ಬಿಟ್ಟು ಮಲ್ಕೊಂಡ್ರೆ 2 hours ಎಕ್ಸ್ಟ್ರಾ ನಿದ್ದೆ ಆಗುತ್ತೆ, ಅಂಡ್ ನನ್ನ ಬಾಡಿ ರಿಕವರ್ ಆಗುತ್ತೆ, ಬೆಳಗ್ಗೆ ವರ್ಕೌಟ್ಗೆ ಜಾಸ್ತಿ ಎನರ್ಜಿ ಇರುತ್ತೆ. ಅದನ್ನ ನೋಡೋದ್ರಿಂದ ನನ್ಗೆ ಏನ್ ಲಾಭ ಸಿಗುತ್ತೆ ಅಥವಾ ಯಾರಿಗೇನ್ ಲಾಭ ಸಿಗ್ತದೆ ಅದ್ ನಂಗೆ ಗೊತ್ತಿಲ್ಲ. ಓಕೆ, ಈಗ ಕಾಸ್ಟಿಂಗ್ ಕೌಚ್ ಬಗ್ಗೆ ಕೂಡ ಮಾತಾಡಿದ್ರಿ, ಹೌದು. ಆ ಸಮಯದಲ್ಲಿ ನಿಮ್ಗಾದಂತ ಅನುಭವ ಏನು? ಕೆಲವೊಂದು ಅನುಭವಗಳಿದೆ, ಹೌದು. ನಾವು ಯಾರಾದ್ರೂ ತಪ್ಪಾದ ವ್ಯಕ್ತಿಗಳನ್ನ ಮೀಟ್ ಮಾಡಿದಾಗ ಆ ರೀತಿಯ ಅನುಭವ ಆಗಿರೋದು ಉಂಟು, ಅಂಡ್ ಆಗಿದೆ ಕೂಡ. ಅಂಡ್ ಎಷ್ಟೊಂದು ಜನ ನನ್ನ ಮುಖದ ಮೇಲೆ ಹೇಳಿದ್ದಾರೆ, ಸರ್ ನನ್ನ ಟ್ಯಾಲೆಂಟ್ ಇದೆ ಅದರಿಂದ ನಾನು ಸೆಲೆಕ್ಟ್ ಅದು ಚಾನ್ಸ್ ತಗೋತೀನಿ ಅಂದಾಗ, ಟ್ಯಾಲೆಂಟ್ ಇಟ್ಕೊಂಡು ನಮ್ಮ ಉಪ್ಪಿನಕಾಯಿ ಆಗ್ತೀಯ ಅಂತ ಹೇಳಿದ್ದೆ. ಅದೆಲ್ಲ ಫೇಸ್ ಮಾಡಿದ್ದೀನಿ. ಅದೇ ಕೆಲವೊಂದು ರಾಂಗ್ ಪರ್ಸನ್ಸ್ ನ ಮೀಟ್ ಮಾಡಿದಾಗ ನಾವು ಅದನ್ನ ಫೇಸ್ ಮಾಡ್ತೀವಿ, ಬಟ್ ಅದಕ್ಕೋಸ್ಕರ ನಾವು ಇಂಡಸ್ಟ್ರಿನ ಬ್ಲೇಮ್ ಮಾಡೋಕ್ಕಾಗಲ್ಲ. ಬಿಕಾಸ್ ಇಂಡಸ್ಟ್ರಿಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಬಟ್ ನಾವು ಮೀಟ್ ಮಾಡಿರೋರು ಎಂಥವ್ರು ಇದ್ದಾರೆ ಅದು ಮ್ಯಾಟರ್ ಆಗುತ್ತೆ. ಸೊ ನಾನು ಫೇಸ್ ಮಾಡಿರೋದಂತೂ ಉಂಟು. ಅಂದ್ರೆ ಈಗ ಕಲಾವಿದರನ್ನ ಗುರುತಿಸೋದು ಕಡಿಮೆ ಆಗ್ತಿದ್ಯಾ, ಪ್ರತಿಭಾವಂತರನ್ನ? ಇವಾಗ ಅಲ್ಲ, ತುಂಬಾನೇ ಕಮ್ಮಿ ಆಗ್ತಿದೆ, ತುಂಬಾನೇ ಕಮ್ಮಿ ಆಗ್ತಿದೆ. ಹಿಂಗೆ ಅಂತಂದ್ರೆ, ಯಾರೋ ಡೈಲಾಗ್ ಹೇಳಕ್ ಬರದೇ ಇರೋರು ಆನ್ ಸ್ಕ್ರೀನ್ ಕೆಲಸ ಮಾಡ್ತಿರ್ತಾರೆ, ಡೈಲಾಗ್ ಹೇಳಕ್ ಬಂದು ಒಂದಷ್ಟು ವರ್ಷದಿಂದ ಸೈಕಲ್ ಹೊಡೆದು ಮಣ್ಣು ಹೊತ್ಕೊಂಡು ಪ್ಯಾಷನೇಟ್ ಆಗಿರೋರು ನಂಗಿನ್ನು ಚಾನ್ಸ್ ಸಿಕ್ಕಿಲ್ಲ, ಚಾನ್ಸ್ ಸಿಕ್ಕಿಲ್ಲ ಅಂತ ನಂತರ ಈ ತರ ಇಂಟರ್ವ್ಯೂ ಅಲ್ಲಿ ಹೇಳ್ಕೊತಾನೆ ಇರ್ತಾರೆ. ಈ ಕಾಸ್ಟಿಂಗ್ ಕೌಚ್ ಬಗ್ಗೆ ಮಾತಾಡೋದಕ್ಕೆ ಹೇಳ್ತಾ ಇರೋದು, ಈಗ ನೀವು ಬಿಕಿನಿ ಅಥ್ಲೆಟ್ ಆದ್ಮೇಲೆ ಅದು ಶೋ ಆದ್ಮೇಲೆ ಏನಾದ್ರು ಬೇರೆ ಯಾರಾದ್ರೂ ಡೈರೆಕ್ಟರ್ಗಳು ಕರಿಯೋ ತರ, ಮೀನ್ಸ್ ಆಫರ್ ಕೊಡೋ ತರ ಮಾತಾಡೋದು? ಇಲ್ಲ ಇಲ್ಲ, ಅಷ್ಟೊತ್ತಾಗ್ಲೇ ನನ್ ಬೋಲ್ಡ್ ಅಂತ ಗೊತ್ತಾಗಿತ್ತು, ಅಂಡ್ ಇವಾಗಾಗ್ಲೇ ಎಲ್ಲರಿಗೂ ಗೊತ್ತಾಗಿದೆ ಅನ್ಕೋತೀನಿ. ಅಂಡ್ ನನಗೆ ಏನ್ ಗೊತ್ತಾ ಖುಷಿ, ಆಬ್ವಿಯಸ್ಲಿ ಹೌದು, ಕೆಲಸಗಳು ಕಮ್ಮಿ ಆಗುತ್ತೆ ಡೈರೆಕ್ಟ್ ಫಾರ್ವರ್ಡ್ ಇರೋದ್ರಿಂದ, ಆದ್ರೆ ಕೆಟ್ಟ ವ್ಯಕ್ತಿಗಳು ನಮ್ಮ ಹತ್ರ ಬರ್ತಾರಲ್ಲ, ಅದಕ್ಕೊಂದು ಬೌಂಡ್ರಿ ಹಾಕೊಂಡಂಗಿರುತ್ತೆ. ಸೊ ಇವಾಗ ಹೆದರಿಕೆ ಇದೆ, ಅಂದ್ರೆ ಮಾತಾಡ್ಸೋಕ್ಕೂ ಭಯ ಪಡ್ತಾರೆ, ಅಯ್ಯೋ ಏನೋ ಮಾತಾಡಿ ಅವಳೇನೋ ತಿಳ್ಕೊಂಡು ಆಮೇಲೆ ಅದನ್ನ ತೋರಿಗಾಕಿ ಅಯ್ಯೋ ಯಾಕೆ ಬೇಕು ಗುರು ಅಂತ. ಸೊ ಆ ಒಂದು ಬೌಂಡ್ರಿ ಇಟ್ಸ್ ಓಕೆ ಫಾರ್ ಮೀ, ಯಾಕಂದ್ರೆ ನನ್ನನ್ನು ಸೇಫ್ ಗಾರ್ಡ್ ಮಾಡ್ತಾ ಇದೆ ಅದು. ಆಮೇಲೆ ಏನ್ ಗೊತ್ತಾ, ನಮ್ಮ ಹಣೆಯಲ್ಲಿ ಈ ತರ ಪ್ರಾಜೆಕ್ಟ್ ಮಾಡ್ಬೇಕು, ಈ ಪ್ರೊಡಕ್ಷನ್ ಊಟ ಮಾಡ್ಬೇಕಂತ ಬರ್ದಿದ್ರೆ ಖಂಡಿತ ಮಾಡ್ತೇವೆ, ಆಯ್ತಾ? ಲಕ್ ಮ್ಯಾಟರ್ಸ್ ಅ ಲಾಟ್ ಅಂತಾರಲ್ಲ, ಅದು ಆ ಮಾತು ಇವಾಗ ನನಗೆ ಹೂ ಅಂತ ಅನ್ಸ್ತಾ ಇದೆ. ಆತರ ಯಾರು ಟ್ರೈ ಮಾಡಿಲ್ಲ, ಬಟ್ ಬಿಕಿನಿ ಮಾಡಿದ್ಮೇಲೆ ಒಂದಷ್ಟು ಐಟಮ್ ಸಾಂಗ್ ಗಳು ಬಂದಿದ್ದುಂಟು. ಆದ್ರೆ ಐಟಮ್ ಸಾಂಗ್ ಗಳು ಮಾಡ್ದಕ್ ನನ್ಗೆ ಓಕೆ, ಯಾವಾಗ ಅಂತಂದ್ರೆ ಮೇಕಿಂಗ್ ಚೆನ್ನಾಗಿದ್ದಾಗ. ಆದ್ರೆ ಮೇಕಿಂಗ್ ಚೆನ್ನಾಗಿಲ್ದೆ ಇದ್ದಾಗ, ಅಂದ್ರೆ ಜಾತ್ರೆ ತರ ಡ್ರೆಸ್ ಹಾಕ್ಬಿಟ್ಟು ಜಿಗಿ ಜಿಗಿ ಜಗ ಜಗ ಅಂತೆಲ್ಲ ಕುಣಿಸ್ತಿದ್ರೆ ನೋ. ಬಟ್ ಫಾರ್ ಎಕ್ಸಾಂಪಲ್, ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಹೂ ಅಂಟವ ಮಾವ ಅಂತ ಒಂದು ಸಾಂಗ್ ಬಂತು ಸಮಂತ ಅವ್ರದ್ದು, ಅದಕ್ಕೆ ಆ ಸಾಂಗ್ಗೆನೆ ಜಾಸ್ತಿ ಕ್ರೇಜ್ ಆದ್ರು ಜನ. ಆತರ ಮೇಕಿಂಗ್ ಇದ್ರೆ ನಿಮ್ಗೆ ಯಾವ ತರ ಬಾಡಿ ಬೇಕು ಹೇಳಿ, ನಾನ್ ಮಾಡ್ತೀನಿ ಆ ಸಾಂಗ್ಗೆ. ಅಂಡ್ ಕಾವಲಯ್ಯ ಬಂತು, ಆತರ ಮೇಕಿಂಗ್ ಇದ್ರೆ ಖಂಡಿತವಾಗ್ಲೂ ಐ ಆಮ್ ಓಪನ್ ಫಾರ್ ಐಟಮ್ ಸಾಂಗ್ ಅಂಡ್ ದೊಡ್ಡ ಹೀರೋ ಜೊತೆ. ಇಲ್ಲ ಮೇಕಿಂಗ್ ಚೆನ್ನಾಗಿಲ್ಲ, ಯಾವ್ದೋ ಒಂದು ಕಾಸ್ಟ್ಯೂಮ್ ಅಂಗಡಿಯಲ್ಲಿ ಕಾಸ್ಟ್ಯೂಮ್ ತರಿಸ್ತೀರಾ ಆಮೇಲೆ ಜಿಗಿ ಜಿಗಿ ಅಂತ ಕೊಡಿಸ್ತೀರಾ ಅಂದ್ರೆ ಐ ಆಮ್ ನಾಟ್ ಓಕೆ ಫಾರ್ ಇಟ್. ಅಂಡ್ ಐಟಮ್ ಸಾಂಗ್, ನನ್ ಜಾಸ್ತಿ ಐಟಮ್ ಸಾಂಗ್ ಗಳ ಅವಕಾಶ ಬಂದ್ರೆ ನಂಗೆ ಬೇಜಾರಾಯ್ತು. ಯಾಕೆ ಅಂತಂದ್ರೆ, ಎಷ್ಟೊಂದ್ ಸಲ ಕೇಳ್ಕೊಂಡಿದ್ದೀನಿ ನಂಗೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ ಬೇಕಂತ, ಅವಾಗೆಲ್ಲ ಏನು ಬಂದಿಲ್ಲ, ಬಟ್ ಒಂದ್ ಬಿಕಿನಿ ಹಾಕದ ತಕ್ಷಣ ಓ ಇವಳು ಎಲ್ಲಿ ಬೇಕಾದ್ರೂ ಬಿಕಿನಿ ಹಾಕ್ತಾಳೆ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಅದು ವೆರಿ ರಾಂಗ್. ನಾನು ಬಿಕಿನಿ ಹಾಕಿರೋದು ಕಾಂಪಿಟೇಷನ್ಗೆ. ಅಂಡ್ ನೀನು ಪಾತ್ರಕ್ಕೆ ಅವಶ್ಯಕತೆ ಇದ್ರೆ ಯೆಸ್ ಅಫ್ ಕೋರ್ಸ್ ಹಾಕ್ತೀನಿ, ಆದ್ರೆ ಆ ಕತೆಗೆ ಹೊಂದಿದ್ರೆ ಮಾತ್ರ. ಸುಮ್ಮನೆ ತೋರ್ಸೋದಕ್ಕೆ ಹಾಕ್ತೀನಿ ಅಂತಂದ್ರೆ ಇಲ್ಲ, ಸುಳ್ಳು. ಆ ಕತೆಗೆ ಹೊಂದುತ್ತೆ ಅಥವಾ ಯಾವುದೋ ಒಂದು ಸಾಂಗ್ಗೆ ಅವಶ್ಯಕತೆ ಇದೆ ಗ್ಲಾಮ್ ನ ತೋರಿಸೋದಕ್ಕೆ ಅಂತಂದ್ರೆ ಖಂಡಿತವಾಗ್ಲೂ ಹಾಕ್ತೀನಿ. ಪ್ರಚೋದಿಸಕ್ಕೆ ಹಾಕ್ಬೇಕು ಅಥವಾ ಈ ಇಲ್ಲೇನು ಮಸಾಲ ಇಲ್ಲ ಸಿನಿಮಾದಲ್ಲಿ, ಅದಕ್ಕೆ ಇವ್ಳು ಹಾಕ್ಬಿಟ್ಟು ಬಿಕಿನಿ ಹಾಕ್ಸ್ಬೇಡ ಅಂದ್ರೆ ಖಂಡಿತವಾಗ್ಲೂ ಹಾಕಲ್ಲ. ಬಿಕಾಸ್ ನನ್ಗೆ ಅಷ್ಟು ನಾಲೆಡ್ಜ್ ಇದೆ. ಸೊ ಹಂಗಾಗಿ ನಾನು ಯಾವ್ದೇ ಒಂದು ಪ್ರಾಜೆಕ್ಟ್ ಮೀಟ್ ಮಾಡೋಕ್ಕಿಂತ ಮುಂಚೆ ನಾನು ಹೇಳೋದೇ ಅದು, ನರೇಷನ್ ಕೇಳ್ಬೇಕು ನಾನು ಫಸ್ಟ್ ಅಂತ. ನೀವು ಥ್ರೆಡ್ ಒನ್ ಲೈನ್ ಕೇಳು ನಾವು ಇವಾಗ ಡಿಸೈಡ್ ಮಾಡೋಕ್ಕಾಗಲ್ಲ. ಬಿಕಾಸ್ ನರೇಷನ್ ಕೇಳಿದಾಗ ಏನಾಗುತ್ತೆ, ನಿಮ್ಮ ಪಾತ್ರ ಯಾವ ಮಾತುಗಳನ್ನ ಮಾತಾಡುತ್ತೆ, ನಿಮ್ನ ಹೇಗ್ ತೋರಿಸ್ತಾರೆ ಅದೆಲ್ಲ ಗೊತ್ತಾಗುತ್ತೆ. ಸೊ ಹಂಗಾಗಿ ನರೇಷನ್ ನಾನು ಜಾಸ್ತಿ ಕೇಳ್ತೀನಿ, ನರೇಷನ್ ಕೇಳಾದ್ಮೇಲೆ ನಾನು ಡಿಸೈಡ್ ಮಾಡೋದು. ಸೀರಿಯಲ್ ಸಿನಿಮಾ ಜೀವನಕ್ಕೆ ಬರೋದಾದ್ರೆ ಆ ಜರ್ನಿ ಶುರುವಾಗಿದ್ದೀವಿ.
ಸೀರಿಯಲ್ ಚಿಕ್ಕದ್ರಿಂದ ಆಸೆ ಇತ್ತು. 9ನೇ ಕ್ಲಾಸ್ ಇಂದ ನಾನು ನಾಟಕಗಳಲ್ಲಿ ಇದ್ದೀನಿ. ರಂಗಸಂಗಮ ಅಂತ ಒಂದು ನಾಟಕದ ಕಂಪನಿಲಿ ಸ್ಟೇಜ್ ಶೋಗಳನ್ನ ಕೊಡ್ತಾ ಇದ್ವಿ. ಸುಮಾರು ಶೋಗಳನ್ನ ಕೊಟ್ಟಿದ್ದೀನಿ. ಮತಿ ಮೋಹನ್ ರಾಜ್ ಅಂತ ನಮ್ಮ ನಾಟಕದ ಗುರುಗಳು. ಅದಾದ್ಮೇಲೆ ಬಹುರೂಪಿ ನಡೆಯುತ್ತೆ ಕಲಾಮಂದಿರದಲ್ಲಿ, ಅದರಲ್ಲೆಲ್ಲ ಪರ್ಫಾರ್ಮ್ ಮಾಡಿದ್ದೀನಿ. ನಾನು ನನ್ನ ಫ್ರೆಂಡ್ ಇಂದ ಈ ಒಂದು ಗೀಳು ಹಚ್ಕೊಳುತ್ತೆ ನನಗೆ, ಸನ್ನತ ಅಂತ ನನ್ನ ಫ್ರೆಂಡು. ಅದಾದ್ಮೇಲೆ ಅದಂಗೆ ಇರುತ್ತೆ, ಸೆಕೆಂಡ್ ಪಿ ಯು ಆಯ್ತು. ಆಮೇಲೆ ಓದೋದಕ್ಕೆ ಫೈನಾನ್ಷಿಯಲಿ ನಮ್ಗೆ ಕಷ್ಟ ಆಗುತ್ತೆ, ಅಂಡ್ ಮನೆ ಇಲ್ಲಿ ಯಾವುದೋ ಪಾರ್ಟ್ ಟೈಮ್ ಜಾಬ್ ಮಾಡೋದಕ್ಕೆ ಕಳಿಸ್ತಾರೆ. ಬಟ್ ಯು ಬಿಲೀವ್ ಇಟ್ ಆರ್ ನಾಟ್, ನಾನು ದವನಂ ಜುವೆಲರ್ಸ್ ಅಲ್ಲಿ ಸೇಲ್ಸ್ ಗೆಲ್ಲ ಕೆಲಸ ಮಾಡ್ತಿರ್ತೀನಿ. ಅಲ್ಲಿ ನನ್ಗೆ ಏನಂತಂದ್ರೆ, ಕಸ್ಟಮರ್ಸ್ ಇಲ್ಲದೆ ಇದ್ದಾಗ ಬರೀ ಮ್ಯಾಗ್ಝಿನ್ ಓದೋದೇ ಹುಚ್ಚು. ಚಿತ್ರ ಅಂಡ್ ಚಿತ್ತಾರ ಮ್ಯಾಗ್ಝಿನ್ಸ್ ಅಂತೂ ನನ್ಗೆ ಎಷ್ಟು ದುಡ್ಡು ಖರ್ಚು ಮಾಡ್ತಿದ್ದೆ ತಿಂಗಳಿಗೆ ಅಂದ್ರೆ ಮ್ಯಾಗ್ಝಿನ್ಸ್ಗೆ, ಅಂದ್ರೆ ಸೆಲೆಬ್ರಿಟೀಸ್ ನ್ಯೂಸ್ ಓದೋದಕ್ಕೆ ಹುಚ್ಚು, ಅಂದ್ರೆ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹುಚ್ಚು. ಆತರ ಇದೇ ತರ ಮ್ಯಾಗ್ಝಿನ್ ಓದ್ಬೇಕಾದ್ರೆ ನಂಗೆ ಆದರ್ಶ ಫಿಲಮ್ ಅಂಡ್ ಟಿವಿ ಇನ್ಸ್ಟಿಟ್ಯೂಟ್ ಆಡ್ ನೋಡ್ತೀನಿ, ಈ ತರ 50% ಆಫ್ ಫಿಮೇಲ್ಸ್ಗೆ ಅಂತ. ಸೊ ಸೇರ್ಕೊಂಡ್ಬಿಡೋಣ ಅಂತ ಕೆಲಸ ಬಿಟ್ಬಿಡ್ತೀನಿ. ಅವಾಗ ನಮ್ಮ ಮನೇಲಿ ಮಾತಾಡೋದು ಬಿಟ್ಬಿಡ್ತಾರೆ, ಸಂಬಳ ಬರೋ ಅಂತ ಕೆಲಸ ಬಿಟ್ಬಿಟ್ಟು ಇದು ಯಾವ್ದೋ ಇದಕ್ಕೆ ಸೇರ್ಕೊಂಡಿದ್ದಾಳೆ ಅಂತ ಅಂದ್ಬಿಟ್ಟು. ಅಂಡ್ ಅಲ್ಲಿ ಹೋಗಿ ನೋಡಿದ್ರೆ, ನೋಟಿಸ್ ಬಿಡು, ಇಲ್ಲಿ ಗಣೇಶ್ ಅವ್ರ ಫೋಟೋ ಎಲ್ಲ ಹಾಕಿದ್ದಾರೆ. ಅವಾಗ ಮುಂಗಾರು ಮಳೆ ಇಟ್ಟು ನನ್ನ ಮೈಂಡ್ ಅಲ್ಲಿ ಏನಂದ್ರೆ, ಓ 2000 ಅಲ್ಲಿ ಇವರು ಇಲ್ಲಿ ಕೋರ್ಸ್ ಮಾಡಿದ್ರೆ 2007 ಅಲ್ಲಿ ಮುಂಗಾರು ಮಳೆ ಬಂದಿದೆ. ಸೊ ನಾನ್ 2007 ಅಲ್ಲಿ ಕೋರ್ಸ್ ಮಾಡಿದ್ರೆ 2014 ಅಷ್ಟರಲ್ಲಿ ಮುಂಗಾರು ಮಳೆ ಬರುತ್ತೆ, ಆತರ ಎಲ್ಲ ಥಿಂಕಿಂಗ್. ಅವಾಗ ಒಂಥರ ಕ್ರೇಜ್. ಸೊ ಕಾಲೇಜಿಗೆ ಸೇರ್ಕೊಂತೀನಿ, ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಪಿ ಜಿ ಪೇಮೆಂಟ್ ಎಲ್ಲ ನೋಡ್ಕೊಂತ ಇರ್ತೀನಿ. ನಮ್ಮ ಮನೇಲಿ ಮಾತಾಡೋದು ಬಿಟ್ಬಿಡ್ತಾರೆ, ಬಿಕಾಸ್ ಎವ್ರಿ ಮಂತ್ ಬರೋಂತ ಸ್ಯಾಲ್ರಿನ ಅವ್ರು ಕೊಡ್ತಿರ್ತೀನಿ, ಅದು ಮಿಸ್ ಆಗತ್ತಲ್ಲ. ಸೊ ಹಂಗಾಗಿ ಎಲ್ಲರೂ ಮಾತಾಡೋದು ಬಿಡ್ತಾರೆ. ಇದು 10 to 4 ಇರುತ್ತೆ ಕ್ಲಾಸ್, ಇವಾಗ ಹೆಂಗೆ ನಂಗೆ ಗೊತ್ತಿಲ್ಲ. 10 to 4 ಅಂಡ್ ಕರ್ನಾಟಕ ಬೋರ್ಡಿಂದ ಎಕ್ಸಾಮ್ ಬರುತ್ತೆ, 6 subjects ಇರುತ್ತೆ, 50 marks ಪ್ರಾಕ್ಟಿಕಲ್, 50 marks ಥಿಯರಿ. ಅಂಡ್ ಹಿಸ್ಟ್ರಿ ಅನ್ನೋ ಸಬ್ಜೆಕ್ಟ್ನ ದೊರೆ ಭಗವಾನ್ ಸರ್ ತಗೋತಿರ್ತಾರೆ. ಅಂಡ್ ಪ್ರಿನ್ಸಿಪಲ್ ಕೂಡ ನಾನು ಕೋರ್ಸ್ ಮಾಡುವಾಗ ದೊರೆ ಭಗವಾನ್ ಸರ್ ಆಗಿರ್ತಾರೆ. ಅಂಡ್ ದೊರೆ ಭಗವಾನ್ ಸರ್ ಫೇವ್ರೇಟ್ ಸ್ಟೂಡೆಂಟು. ನನ್ನ ಒಂದು ಹಿಸ್ಟ್ರಿ ನೋಟ್ಸ್ ಎಲ್ಲ ಇನ್ನ ಹಂಗೆ ಆದರ್ಶ ಕಾಲೇಜಲ್ಲಿ ಇಟ್ಕೊಂಡಿದ್ದಾರೆ, ಬಿಕಾಸ್ ಹ್ಯಾಂಡ್ ರೈಟಿಂಗ್ ನೀಟ್ ಇದೆ, ನೀಟ್ ಆಗಿ ಮೇಂಟೈನ್ ಮಾಡಿದಾಳೆ ಅಂತ. ಅಂಡ್ ಪ್ರತಿ ಶುಕ್ರವಾರ ನವರಂಗ್ ಹತ್ರ ಇದ್ರು ದೊರೆ ಭಗವಾನ್ ಸರ್, ಅಲ್ಲಿಂದ ಅವರು ಹೆಸರುಘಟ್ಟಕ್ಕೆ ಹೋಗೋರು ಆ ಕ್ಲಾಸ್ಗೆ. ಪ್ರತಿ ಶುಕ್ರವಾರ ನಾನು ಅವ್ರ ಜೊತೆ ಹೋಗ್ತಾ ಇದ್ದೆ. ಇಲ್ಲಿ ಮಲ್ಗಿ ಇಡ್ಲಿ ಅಂತ ಒಂದು ಬರುತ್ತೆ ನವರಂಗಲ್ಲಿ, ತುಂಬಾ ಫೇಮಸ್, ಅದನ್ನ ಕೊಡ್ಸ್ಬಿಟ್ಟು ನನ್ಗೆ ಕರ್ಕೊಂಡು ಹೋಗ್ತಾ ಇದ್ರು. ಸೊ ಅದೊಂದು ನಂಗೆ ಖುಷಿ ಇದೆ, ನಾನು ಅವ್ರ ಫೇವ್ರೆಟ್ ಸ್ಟೂಡೆಂಟ್ ಅಂತ ಹೇಳ್ಕೊಡಕ್ಕೆ. ಫಸ್ಟ್ ಸೀರಿಯಲ್ ಜಾಯ್ನ್ ಆಗಿದೆ ಯಾವುದು? ಫಸ್ಟ್ ಸೀರಿಯಲ್ಲು ಈ ಕೋರ್ಸ್ ಎಲ್ಲ ಆದ್ಮೇಲೆ ನಾನು ಏನ್ ಅನ್ಕೊಂಡೆ, ನೆಕ್ಸ್ಟ್ ನಾವು ಕಟ್ ಮಾಡಿದ್ರೆ ಮುಂಗಾರು ಮಳೆ ಅಂತ ಅನ್ಕೊಂಡಿದ್ದೆ. ಅದಾದ್ಮೇಲೆ ಗೊತ್ತಾಯ್ತು, ಆಟೋಗೂ ದುಡ್ಡಿಲ್ಲ, ಫೋಟೋಸ್ ಎಲ್ಲಾದ್ರೂ ಕೊಡೋದಕ್ಕೆ ಹೇಳಿದ್ರೆ ನಡ್ಕೊಂಡು ಹೋಗಿ ಕೊಡ್ತಾ ಇದ್ವಿ. ಅಂಡ್ ಸಿಗ್ತಾನೆ ಇರ್ಲಿಲ್ಲ, ಮೈಸೂರಿಗೆ ಹೋಗೋದು ವಾಪಸ್ ಬರೋದು, ಮೈಸೂರಿಗೆ ಹೋಗೋದು ವಾಪಸ್ ಬರೋದು. ಆ ಮೈಸೂರಿಗೆ ಹೋದಾಗ ಏನ್ ಗೊತ್ತಾ, ಫ್ಯಾಮಿಲಿಯಿಂದ ಪ್ರೆಷರು, ಏ ಇಲ್ಲಿ ಏರ್ಟೆಲ್ ಟೆಲಿಕಾಲರ್ ಕೆಲಸ ಇದೆ ಅಂತ 700 rupees ಕೊಡ್ತಾರ ಅಂತ ತಿಂಗ್ಳಿಗೆ ಸೇರ್ಕೊಂಡ್ಬಿಡು ಅಂತ. ಬಟ್ ನನ್ ಒಂದ್ಸಲಿ ಚಿಚಿ ನಾನಿಲ್ಲ ಆ ಕೆಲಸ ಮಾಡ್ಲಿಲ್ಲ, ನಾನು ಇದು ಮಾಡ್ಬಿಟ್ಟಿದ್ದೀನಿ, ನಾನು ಮಾಡ್ಬೇಕಂತ. ಏನ್ ಮಾಡೋದು ಅಂತ, ಆಡಿಷನ್ ಬರೋದು ಮತ್ತೆ ಹೋಗೋದು ಬಯಸ್ಕೊಳ್ಳೋದು ಮನೇಲಿರೋದು, ಒಂಥರ ಈ ಲೇಜಿ ದಂಡ ಪಿಂಡಕ್ಕೆ ಬೈತಾರ ಗೊತ್ತಾ, ಆತರ ಆಗ್ಬಿಟ್ಟಿದ್ದೆ ನಾನು. ಯಾವ್ದೋ ಒಂದು ಆಡಿಷನ್ ಸಡನ್ ಆಗಿ ಬರ್ತೀನಿ, ಇಲ್ಲೇ ಬಸವೇಶ್ವರ ನಗರ ಅಲ್ಲಿರುವಂತ ಕಶ್ಯಪ್ ಲಾಡ್ಜ್ ಅಲ್ಲಿ ಆಡಿಷನ್ ಇರುತ್ತೆ. ಅದಾದ್ಮೇಲೆ ಅವರು ಸಡನ್ ಆಗಿ ಸೆಲೆಕ್ಟ್ ಮಾಡ್ತಾರೆ, ಯಾಕಂದ್ರೆ ಯಾರೋ ಕೈ ಕೊಟ್ಬಿಟ್ಟಿದ್ರು ನಾಳೆ ಬರ್ಬೇಕಾಗಿರೋರು. ಅಂಡ್ ನನಗೆ ಗೊತ್ತಿಲ್ಲ ಈ ಆಡಿಷನ್ ನಾನು ಮುಗಿಸ್ಕೊಂಡು ಮನೆಗೆ ಹೋಗ್ತೀನಿ ಅಂತ ಅನ್ಕೊಂಡಿದ್ದೀನಿ. ಬಟ್ ನಾಳೆ ಬೆಳಗ್ಗೆನೆ ಶೂಟಿಂಗ್, ನಂಗೆ ಉಳ್ಕೊಳ್ಳೋಕೆ ಜಾಗ ಇಲ್ಲ ಬೆಂಗಳೂರಲ್ಲಿ. ಸೊ ನಾನೇನ್ ಮಾಡ್ತೀನಿ, ಬೈ ಚಾನ್ಸ್ ಉಳ್ಕೊಳ್ಳೋಕೆ ಜಾಗ ಇಲ್ಲ ಅಂತ ಹೇಳ್ಬಿಟ್ರೆ ಯಾರಾದ್ರೂ ಬೇರೆಯವ್ರನ್ನ ಹಾಕೊಂಡ್ಬಿಟ್ರೆ ಇವರು, ನಾ 500 rupees ಮಾತಾಡಿರ್ತಾರೆ ಒಂದ್ ದಿನಕ್ಕೆ ಪೇಮೆಂಟ್. ಅವಾಗ ನಾನು ಏನ್ ಮಾಡ್ತೀನಿ, ನಾನು ಏನು ಹೇಳಕ್ಕೆ ಹೋಗಲ್ಲ, ಮೆಜೆಸ್ಟಿಕ್ ಅಲ್ಲಿ ಹೋಗ್ತೀನಿ, ಸಿಟ್ಟಿಂಗ್ ಚೇರ್ ಅಂತ ಬರುತ್ತೆ, 2 hours 50 rupees ಅಂತೇನೋ, ಅಲ್ಲಿ ಕೂತ್ಕೊಂಡು ಬೆಳಗ್ಗೆ ಅಲ್ಲಿರುವಂತ ವಾಶ್ರೂಮ್ ಅಲ್ಲಿ ಮುಖ ತೊಳ್ಕೊಂಡು ಶೂಟಿಂಗ್ ಹೋಗ್ತೀನಿ. ಅದೇ ತರ ಒಂದು ವಾರ ಮಾಡಿದೀನಿ. ಅಂಡ್ ನನ್ನ ಮುಖ ನೋಡ್ಬಿಟ್ಟು ಅವ್ರಿಗೆ ಏನ್ ಅನ್ಸ್ತು ಏನೋ ಗೊತ್ತಿಲ್ಲ, ನಿದ್ದೆ ಇಲ್ಲ ಅಂತ ಅನ್ಸ್ತು, ಡೈರೆಕ್ಟ್ ಕೇಳ್ತಾರೆ. ಅವಾಗ ನಾನು ಶೇರ್ ಮಾಡ್ಕೊಂಡಿದ್ದಕ್ಕೆ ಒಂದು 10,000 rupees ಅಡ್ವಾನ್ಸ್ ಕೊಡ್ತಾರೆ. ಆ ಅಡ್ವಾನ್ಸ್ ನ ತಗೊಂಡು ಒಂದ್ ಮನೆ ಮಾಡ್ತೀನಿ, ಒಂದ್ ಚಿಕ್ಕ ರೂಮ್ ಮಾಡ್ತೀನಿ. ಸೊ ಅಲ್ಲಿಂದ ನಂದು ಸೀರಿಯಲ್ ಜರ್ನಿ ಶುರುವಾಗುತ್ತೆ. ಅದಕ್ಕಿಂತ ಮುಂಚೆ ಒಂದು ಆಲ್ಬಮ್ ಸಾಂಗ್ ಮಾಡ್ತೀನಿ ನಾನು ಗೋಪಾಲ್ ಸ್ವಾಮಿ ಬೆಟ್ಟದಲ್ಲಿ. ಆ ಒಂದು ಕನೆಕ್ಷನ್ ಇಂದ ಅಶ್ವಿನಿ ರಾಮ್ಪ್ರಸಾದ್ ಅಂತ ಗೊತ್ತಾ, ಅಶ್ವಿನಿ ಆಡಿಯೋ ಆ ಓನರ್, ಅವ್ರು ಒಂದು ಆಲ್ಬಮ್ ಮಾಡ್ತಾರೆ. ಅದರಲ್ಲಿ 60 years ಮುದುಕನ್ನ 20 years ಎಳೆ ವಯಸ್ಸಿನವ್ರು ಮದ್ವೆ ಆದಾಗ ಹೆಂಗಿರುತ್ತೆ ಅನ್ನೋದು ಒಂದು ಜನಪದ ಹಾಡು. ಆ ಜನಪದ ಹಾಡಿಗೆ ನನ್ನ ಹಾಕೊಂತಾರೆ. ಅದರಲ್ಲಿ ಅತ್ತೆ ಅತ್ತೆ ನನ್ನ ಅತ್ತೆ ಅಂತ ಇನ್ನೊಂದು ಸಾಂಗ್ ಇರುತ್ತೆ. ಅದಕ್ಕೆ ಇವರು ಯಾರು ಮಾಸ್ಟರ್ ಆನಂದ್ ಸರ್. ಸೊ ಅಲ್ಲಿ ಮಾಸ್ಟರ್ ಆನಂದ್ ಸರ್ ಪರಿಚಯ ಆಗುತ್ತೆ. ಅವ್ರು ಹೇಳ್ತಾರೆ, ನೀನು SSLC ನನ್ನ ಮಕ್ಕಳು ಬರ್ಬೋದಲ್ಲಮ್ಮ ನೀನು ಒಂದೊಂದು ಎಪಿಸೋಡ್ಗೆ ಅಂತ. ಸೊ SSLC ನನ್ನ ಮಕ್ಕಳಿಗೆ ಮೈಸೂರಿಂದ ಪ್ಯಾಸೆಂಜರ್ ಟ್ರೈನ್ ಅಲ್ಲಿ ಬರ್ತೀನಿ ರಾತ್ರಿ, ಯಾಕಂದ್ರೆ 21 rupees ಪ್ಯಾಸೆಂಜರ್ ಟ್ರೈನ್ಗೆ. ಅವಾಗ ಬೆಳಗ್ಗೆ ಬಂದ್ಬಿಟ್ಟು SSLC ನನ್ನ ಮಕ್ಕಳು ಶೂಟಿಂಗ್ ಮುಗಿಸ್ಕೊಂಡು ಮತ್ತೆ ವಾಪಸ್ಸು ಪ್ಯಾಸೆಂಜರ್ ಟ್ರೈನ್ ಅಲ್ಲಿ ಇದು, ಅವಾಗ ಒಂದು 250 rupees ಪೇಮೆಂಟ್. ಅದು ಅದಷ್ಟೇ, ಅದು ಫಸ್ಟ್ ಆಲ್ಬಮ್ ಸಾಂಗು ಫಸ್ಟ್ ಸೀರಿಯಲ್. ಬಟ್ ಮೇನ್ ಲೀಡ್ ಅಂತ ನಾನು ಮಾಡಿದ್ದು ದೊಡ್ಡಣ್ಣ ಚಿಕ್ಕಣ್ಣ ಈ ಸೀರಿಯಲ್ ಉದಯ ಟಿವಿಗೆ. ಸೊ ಅಲ್ಲಿಂದ ಶುರುವಾಗುತ್ತೆ. ಅದಾದ್ಮೇಲೆ ರಂಗೋಲಿ ಮಾಡ್ತೀನಿ, ಮತ್ತೆ ಅದಾದ್ಮೇಲೆ ಚಿತ್ರಲೇಖ ಈ ಟಿವಿಗೆ ಮಾಡ್ತೀನಿ, ಶ್ರೀನಿವಾಸ ಕಲ್ಯಾಣ ಈ ಟಿವಿಗೆ, ತಾಯವ ಉದಯ ಟಿವಿಗೆ, ಮತ್ತೆ ನಾಕು ತಂತಿ, ಪ್ರೀತಿ ಪ್ರೇಮ ಬಿ ಸುರೇಶ್ ಅವ್ರದ್ದು.
ಸೊ ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಸಿನಿಮಾಗ್ ಬರೋದಾದ್ರೆ ಶುರುವಾಗಿದೆ ಇಲ್ಲಿ ಸಿನಿಮಾ ಜರ್ನಿ? ಸಿನಿಮಾ ಜರ್ನಿ ಮದನ್ ಪಟೇಲ್ ಅವರು ನಿತ್ಯಾನಂದ ಸತ್ಯಾನಂದ ಅಂತ ಒಂದು ಸಿನಿಮಾ ಮಾಡ್ತಾರೆ, ಅದ್ರ ಒಂದು ಚಿಕ್ಕ ಪಾತ್ರ ಮಾಡಿದ್ದೆ. ಅದಾದ್ಮೇಲೆ ಮಲ್ಲಿಕಾರ್ಜುನ ಅಂತ ಒಂದು ಸಿನಿಮಾ, ಅದಕ್ಕೆ ಒಂದು ಪಾತ್ರಕ್ಕೆ ಬೇಕು. ಅದಕ್ಕೆ ಏನಾಗೋಗುತ್ತೆ, ಹೀರೋಯಿನ್ ತಂಗಿ ಕ್ಯಾರೆಕ್ಟರ್ ಮಾಡಕ್ ಬಂದಿರೋರು ಡೈಲಾಗ್ ತಗೊಳಕ್ ಬರ್ತಿರಲ್ಲ. ಸೊ ಯಾರು ಡೈಲಾಗ್ ತಗೋತೀರ, ಬೇಗ ತಗೋತೀರಾ ಅಂತ. ಅಲ್ಲೂ ಬೇರೆ ಆರ್ಟಿಸ್ಟ್ ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗಿರ್ತೀನಿ, ನಾನು ತಗೋತೀನಿ ಅಂತ ಕೈ ಎತ್ತಿದಾಗ ಅವರು ಅಲ್ಲಿ ಇಮಿಡಿಯೇಟ್ ಕ್ಯಾರೆಕ್ಟರ್ನ ಚೇಂಜ್ ಮಾಡ್ತಾರೆ. ಸೊ ಹಂಗಾಗಿ ಮಲ್ಲಿಕಾರ್ಜುನ ಸಿನಿಮಾದಲ್ಲಿ ನಾನು ರವಿಚಂದ್ರನ್ ಸರ್ ಕಾಂಬಿನೇಷನ್ ವರ್ಕ್ ಮಾಡಿದೆ. ಅದು ನಾನು ರವಿಚಂದ್ರನ್ ಸರ್ ಫ್ಯಾನ್. ಆ ಸಿನಿಮಾದ ಪೇಮೆಂಟ್ ಬರಲಿಲ್ಲ ಆಯ್ತಾ, ನನಗೆ ಅದನ್ನ ಹೇಳ್ಬಿಡ್ತೀನಿ ಓಪನ್ ಆಗಿ. ಆ ಸಿನಿಮಾದ ಪೇಮೆಂಟ್ ಬರಲಿಲ್ಲ, ಆದ್ರೂ ಖುಷಿ ಇದೆ ಬಿಕಾಸ್ ರವಿ ಸರ್ ಜೊತೆ ಆಕ್ಟ್ ಮಾಡಿದ್ದು ಅಂತ ಹೇಳ್ಬಿಟ್ಟು. ಇನ್ಫ್ಯಾಕ್ಟ್ ನನಗೆ ರವಿ ಸರ್ ಹಿಂಗ್ ಮಾಡೋದು ಮತ್ತೆ ಅದೆಲ್ಲ ಇತ್ತು, ಸಾಂಗ್ ಶೂಟಿಂಗ್ ಇತ್ತು ಸದಾ ಹೀರೋಯಿನ್ ಅದ್ರಲ್ಲಿ. ಆಮೇಲೆ ನಾನು ಅನ್ಕೋತಿದ್ದೆ ಅಯ್ಯೋ ಸ್ನಾನ ಮಾಡ್ಬಿಟ್ರೆ ಸರ್ನ ಟಚ್ ಮಾಡೋರು ಹೊರಟೋಗ್ಬಿಡ್ತಲ್ಲ ಅಂತೆಲ್ಲ ಅನ್ಕೋತೆ. ಅಷ್ಟು ಫ್ಯಾನ್ ನನ್ ರವಿ ಸರ್ಗೆ. ಸೊ ಅದೊಂದು ಖುಷಿ ಇದೆ, ಅದನ್ನ ವರ್ಕ್ ಮಾಡಿದ್ದು. ಮಲ್ಲಿಕಾರ್ಜುನ ಆದ್ಮೇಲೆ ಪಟಾಕಿ, ಆಮೇಲೆ ಇದು ಚೂರಿಕಟ್ಟೆ ರಾಘು ಶಿವಮೊಗ್ಗ ಅವತ್ತು. ಯಾಕೆ ಸಿನಿಮಾಗಳು ಕಮ್ಮಿ ಗೊತ್ತಾ, ಕರೀತಾರೆ ಹೀರೋಯಿನ್ ಫ್ರೆಂಡ್ ರೋಲ್ ಕರೀತಾರೆ. ಇನ್ಫ್ಯಾಕ್ಟ್ ನೀವು ಬುಬುರಿ ಅನ್ನೋ ಸಿನಿಮಾ ನೋಡಿದ್ರೆ ನಾನು ಹೀರೋಯಿನ್ ಹಿಂದೆ ನಿಂತಿರ್ತೀನಿ ಒಂದ್ ಸಿನಲ್ ಅಷ್ಟೇ, ಆಮೇಲೆ ಎಲ್ಲೂ ಕಾಣಿಸ್ಕೊಳಲ್ಲ. ವೈ? ಬಿಕಾಸ್ ನಂಗೆ ಬೇಡ ಅಂತ ನಾನು ಅದು ಬಂದ್ಬಿಟ್ಟೆ ಸಿನಿಮಾ. ಯಾಕೆ ಅಂದ್ರೆ ಡೈಲಾಗ್ ಹೇಳಕ್ ಬರ್ದಿರೋರ್ನ, ಕನ್ನಡ ಬರ್ದಿರೋರ್ನ ಪಾಶ್ ಆಗಿರುವಂತ ರೂಮ್ಗಳನ್ನ ಮಾಡಿಸಿ ಉಳಿಸಿ ಅವ್ರಿಗೆ ರಾತ್ರಿ ಕನ್ನಡ ಕಳಿಸಿ ಬೆಳಗ್ಗೆ ಬಂದು ಶೂಟಿಂಗ್ಗೆ ಅವ್ರು ಹೇಳ್ತಾನೆ ಇರಲ್ಲ. ನಾವು ಮಾತ್ರ ಹಿಂದೆ ಹೀರೋಯಿನ್ ಫ್ರೆಂಡ್ಸ್ ಬ್ಯಾಗ್ನ ತಕೊಂಡು ನಿಂತಿರ್ತೀವಿ ಬಿಸಿಲಲ್ಲಿ, ಅವ್ಳು ಹೇಳೋರು ಅಯ್ಯೋ ಯಾವಾಗ ಹೇಳ್ತಾಳೆ ಗುರು ಯಾವಾಗ ಹೇಳ್ತಾಳೆ. ಸೊ ಅವತ್ ನಾನು ಡಿಸೈಡ್ ಮಾಡಿದೆ ಡೈಲಾಗ್ ಹೇಳಕ್ ಬರ್ದಿರೋರು ಹಿಂದೆ ನಿಲ್ಲದ್ ಬೇಡ, ಬಿಕಾಸ್ ವಿ ಹ್ಯಾವ್ ಆಲ್ ದ ಎಬಿಲಿಟಿ. ಆಮೇಲೆ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಡಲ್ ಮೇಕಪ್ ಮಾಡ್ತಾರೆ, ಯಾಕಂದ್ರೆ ಹೀರೋಯಿನ್ ಬ್ರೈಟ್ ಆಗಿ ಕಾಣಿಸ್ಬೇಕು ಅಂತ. ಅಂಡ್ ನಮಗೆ ಇಷ್ಟ ಆಗುವಂತ ಕಾಸ್ಟ್ಯೂಮ್ನ ಹಾಕೊಳ್ಳೋದಕ್ಕೆ ಬಿಡಲ್ಲ, ಡಲ್ ಆಗಿರ್ಬೇಕು ಡಲ್ ಆಗಿರ್ಬೇಕು ಡಲ್ ಆಗಿರ್ಬೇಕು. ನಂಗೆ ಅದೊಂಥರ ಬೇಜಾರಾಯ್ತು. ಯಾವತ್ತು ಆರ್ಟಿಸ್ಟ್ ನ ಎನ್ಹ್ಯಾನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕು ಹೊರತು ಡಲ್ ಮಾಡಿಸ್ಬಾರ್ದು. ಸೊ ಐ ಫೆಲ್ಟ್ ಇಲ್ಲ, ಈ ತರ ಒಂದು ಪಾತ್ರಗಳು ಬಂದಾಗ ಈ ಮೇಲೆ ಒಪ್ಕೋಬಾರ್ದು. ಹೀರೋಯಿನ್ ಫ್ರೆಂಡ್ ಅಂದ ತಕ್ಷಣ ಕೇಳ್ಬೇಕು ಏನ್ ಸರ್ ಮಾಡ್ತೀನಿ ನಾನು ಹೀರೋಯಿನ್ ಫ್ರೆಂಡ್ ಆಗಿ ಅಂತ. ಸುಮ್ನೆ ನಿಂತಿರ್ತೀಯ ಅಂದ್ರೆ ಬೇಡ, ಆ ಸುಮ್ನೆ ನಿಂತಿರೋ ಜಾಗಕ್ಕೆ ಚಿತ್ರನೇ ಆಗ್ಬೇಕು ಅಂತೇನಿಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು ಅಂಡ್ ಇಂಟ್ರೆಸ್ಟ್ ಇರೋರು ಮಾಡ್ಬೋದು. ಆ ಪಾತ್ರದ ಬಗ್ಗೆನೂ ನಾನು ಇಲ್ಲಿ ಜಡ್ಜ್ ಮಾಡ್ತಿಲ್ಲ, ಬಟ್ ಪಾತ್ರಗಳು ಬರ್ಬೇಕಲ್ವ, ಮಾತಿರ್ಬೇಕಲ್ವ ಪಾತ್ರಕ್ಕೆ. ಅಂಡ್ ಕಾಮಿಡಿಯನ್ ಫೇರ್ ಆಗಿ ಕರೀತಾರೆ, ನೆಗೆಟಿವ್ ರೋಲ್ ಹೆಂಡತಿ ಕ್ಯಾರೆಕ್ಟರ್ ಕರೀತಾರೆ. ಸರಿ ಹೆಂಡತಿ ಏನ್ ಮಾಡ್ತಾಳೆ ಸರ್ ಅಂದ್ರೆ, ಇಲ್ಲ ಅವರು ಒಂದ್ ಫೈಟ್ ಮುಗಿಸ್ಕೊಂಡು ಬರ್ತಾರೆ ಮನೇಲಿ ಜ್ಯೂಸ್ ಕೊಡ್ತೀರಾ ಅಂತ ಹೇಳ್ತಾರೆ. ಜ್ಯೂಸ್ ಕೊಡಕ್ ಯಾರು ಬೇಕಾದ್ರು ಆಗ್ಬೋದು ಸರ್, ಬೇಡ ನಾನು ಅಂತ ಹೇಳ್ತೀನಿ. ಸೊ ಹಿಂಗಾಗಿ ಜಾಸ್ತಿ ಸಿನಿಮಾಗಳು ಮಾಡಿಲ್ಲ ನಾನು. ಹಂಗೇನಾದ್ರೂ ನನ್ನ ಮೈಂಡ್ ಅಲ್ಲಿ ಡಿಸೈಡ್ ಮಾಡ್ಕೊಂಡು ಏ ಸಿಕ್ಕಿದೆಲ್ಲ ಮಾಡೋಣ ಸಿಕ್ಕಿದೆಲ್ಲ ಮಾಡೋಣ ಅಂದ್ರೆ ಈ ಜೊತೆಗೆ ಎಷ್ಟೊಂದು ಸಿನಿಮಾ ಆಗ್ತಿತ್ತು. ಬಟ್ ಬೇಡ ಮಾಡೋದು ಆ ತರದ್ದು. ಸಿ, ಕ್ವಾಂಟಿಟಿ ಕಮ್ಮಿ ಆದ್ರೂ ಪರವಾಗಿಲ್ಲ, ಕ್ವಾಲಿಟಿ ಕಮ್ಮಿ ಆಗಬಾರ್ದು. ಸೊ ಹಂಗಾಗಿ ಇಲ್ಲಿವರೆಗೂ ಕಾಯ್ತಾ ಇದ್ದೀನಿ ಯಾವ್ದಾದ್ರು ಒಂದ್ ಪ್ರಾಜೆಕ್ಟ್ ಹಿಂಗ್ ಕಚ್ಕೊಳುತ್ತೆ ಅಂತ. ಎಷ್ಟೊಂದ್ ಕತೆಗಳನ್ನ ಕೇಳ್ತೀನಿ, ಬಟ್ ಕತೆಗಳನ್ನ ಕೇಳ್ದಾಗ್ಲೇ ಅನ್ಸುತ್ತೆ ಯಾವ್ದೋ ವೆಬ್ ಸೀರೀಸ್ ನ ಉಲ್ಟಾ ಪಲ್ಟಾ ಮಾಡಿ ಬಂದು ನಮ್ ಕತೆ ಹೇಳಿರ್ತಾರೆ. ಅಂಡ್ ಅವ್ರದ್ರಿಗೆ ಅವ್ರ ಮುಖಕ್ಕೆ ಹೇಳಕ್ ಆಗಲ್ಲ ಯಾಕೆ ಸರ್ ಆ ವೆಬ್ ಸೀರೀಸ್ ಕತೆ ಹೇಳ್ತಾ ಇದೀರ ಅಂತ. ಸಾರಿ ಸರ್ ಅಂತಂದ್ಬಿಟ್ಟು ಏನೋ ಒಂದ್ ಮಾಡಿ ತಪ್ಪಿಸ್ಕೊಂತೀನಿ. ಬಟ್ ನರೇಷನ್ ಕೇಳೋದು ನನ್ಗೆ ಕ್ರೇಜ್. ಆಕ್ಚುಲಿ ರೀಸೆಂಟ್ ಆಗಿ ಹೆಸರೇಳಲಯ ಪ್ರೊಡಕ್ಷನ್ ಆಗ್ಬೇಕಿತ್ತು, ಬಟ್ ಒಂದ್ ಚೂರಲ್ಲಿ ಮಿಸ್ ಆಯ್ತು. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ ಒನ್ ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.